ಹಾಯ್ ಗೈಸ್ ವೆಲ್ಕಮ್ ಟು ಸಾಗರ್ ಎತ್ಸೆಲ್ ಗೌಡ್ರು ಸೆವೆನ್ ಯೂಟ್ಯೂಬ್ ಚಾನಲ್ ಗೈಝ್ ನಾನು ಸಾಗರ್ ಹೆತ್ಸೆಲ್ ಗೌಡ ಗೈಝ್ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ ಆಗಿ ನೀವು ಗೂಗಲ್ ಪೇನ ಯೂಸ್ ಮಾಡ್ತೀರಾ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಎರರ್ ಪ್ರಾಬ್ಲಮ್ನ ನೀವು ಫೇಸ್ ಮಾಡಿರ್ತೀರ ಹೌದು ಗೈಝ್ ಗೂಗಲ್ ಪೇನ ಕೆಲವೊಂದೊಂದು ಸಾರಿ ಪೇಮೆಂಟ್ನ ನಾವು ಯಾರಿಗಾದರೂ ಕಳಿಸೋದಕ್ಕೆ ಆಯ್ತು ಅಂದರೆ ಪೇಮೆಂಟ್ ಫೇಲ್ಡ್ ಅನ್ನೋ ಒಂದು ಎರರ್ ಬರುತ್ತೆ ಬಟ್ ನಾನು ಹೇಳ್ಕೊಡುವಂಥ ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿದ್ರಿ ಅಂತ ಅಂದರೆ ಈ ಒಂದು ಎರನ್ನು ನೀವು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಬೋದು ಈ ಒಂದು ಎರರ್ನ ನೀವು ಕ್ಲಿಯರ್ ಮಾಡ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದು ನೋಡ್ಕೊಳ್ಬೇಕಾಗತ್ತೆ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದು ಗೇಸ್ ಗೂಗಲ್ ಪೇನ ಯಾರೆಲ್ಲ ಯೂಸ್ ಈ ಎಲ್ಲರೂ ಕೂಡ ಈ ಒಂದು ಪ್ರಾಬ್ಲಮ್ ಒಂದಲ್ಲ ಒಂದು ಸಾರಿ ನೀವು ಫೇಸ್ ಮಾಡೇ ಮಾಡಿರ್ತೀರ ಬಟ್ ಎಲ್ಲರಿಗೂ ಕೂಡ ಅನಿಸುತ್ತೆ ಈ ಒಂದು ಪ್ರಾಬ್ಲಮ್ನ ನಾವು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಬಟ್ ನಾ ಹೇಳ್ಕೊಡು ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಎರರ್ನ ನೀವು ಕ್ಲಿಯರ್ ಮಾಡ್ಕೊಬೋದು ಫಸ್ಟ್ ನಾವು ಏನಡಕ್ಕಾಗುತ್ತೆ ಅಂತಂದ್ರೆ ಈ ಈ ಒಂದು ಗೂಗಲ್ ಪೇ ಅಪ್ಲಿಕೇಶನ್ನು ಅಪ್ಡೇಟಿಗೆ ಬಂದಿದೆ ಅಂತ ನೋಡಬೇಕಾಗತ್ತೆ ಅದಕ್ಕೋಸ್ಕರ ಫಸ್ಟು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಗೂಗಲ್ ಪೇ ಅಂತ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ತಕ್ಷಣ ಅಪ್ಡೇಟ್ಗೆ ಬಂದಿದೆ ಅಂತಂದರೆ ಫಸ್ಟ್ ನಾವು ಮೇನ್ ಮಾಡಬೇಕಂದ್ರೆ ಅಪ್ಡೇಟ್ ಮಾಡ್ಕೊಬೇಕಾಗತ್ತೆ ಯಾಕಂತಂದರೆ ಪ್ರೈವೇಸಿ ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂದಿತ್ತು ಅಂದ್ರೂ ಕೂಡ ಏನಾಗಲ್ಲ ಅಂತಂದರೆ ಯಾರಿಗೂ ಕೂಡ ಅಮೌಂಟ್ನ ನಾವು ಸೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಏನಕ್ಕಾಗುತ್ತೆ ಅಂದರೆ ಫಸ್ಟ್ ಗೂಗಲ್ ಪೇನ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಅಪ್ಡೇಟ್ ಮಾಡಿಕೊಂಡು ನಂತರ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಕರೆಕ್ಟ್ ಅಂತ ಚೆಕ್ ಮಾಡ್ಕೊಬೇಕಾಗತ್ತೆ ಇಂಟರ್ನೆಟ್ ಸ್ಲೋ ಇತ್ತು ಅಂದ್ರೂ ಕೂಡ ಪೇಮೆಂಟು ಫೇರ್ಡ್ ಆಗೋ ಚಾನ್ಸ್ ಇರುತ್ತೆ ಸೊ ಇಂಟರ್ನೆಟ್ ಕನೆಕ್ಷನ್ ಚೆಕ್ ಮಾಡ್ಕೊಬೇಕಾಗತ್ತೆ ಚೆಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ನಿಮ್ಮ ಒಂದು ಮೊಬೈಲ್ನ ಸೆಟ್ಟಿಂಗ್ಸ್ ಇರುತ್ತಲ್ಲ ಸೆಟ್ಟಿಂಗ್ಸ್ ಮೇಲೆ ನೀವು ನೋಡೋಕ್ಕಾಗತ್ತೆ ಅಂತಂದ್ರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಸೆಟ್ಟಿಂಗ್ಸ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅಪ್ಲಿಕೇಶನ್ ಲೀಸ್ಟ್ ಇರುತ್ತಲ್ಲ ಅದನ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ ಆಪ್ ಮ್ಯಾನೇಜ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಲಿಸ್ಟ್ ಅಂತ ಇರುತ್ತೆ ಆ್ಯಪ್ ಲಿಸ್ಟ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಟೆನ್ ಸೆಕೆಂಡ್ ವೆಯ್ಟ್ ಮಾಡ್ಬೇಕಾಗತ್ತೆ ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ಸ್ಗಳೆಲ್ಲ ಲೋಡ್ ಆಗಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಅಪ್ಲಿಕೇಶನ್ಸ್ಗಳೆಲ್ಲ ಶೋ ಆಗುತ್ತೆ ನಿಮಗೆ ಇಲ್ಲಿ ಗೂಗಲ್ ಪೇನ ಸೆಲೆಟ್ ಮಾಡ್ಕೊಬೇಕಾಗತ್ತೆ ಪೇ ಅಂತ ಇರುತ್ತಲ್ಲ ಜಿಪೇ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಫಸ್ಟು ಸ್ಟೋರೇಜ್ ಯೂಸಿಂಗ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ಟೋರೇಜ್ ಯೂಸಿಂಗಲ್ಲಿ ಕ್ಯಾಶ್ ಡೇಟಾ ಇರುತ್ತಲ್ಲ ಇದನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಯರ್ ಕ್ಯಾಶ್ನ ಕ್ಲಿಯರ್ ಡೇಟಾನ ಕ್ಲಿಯರ್ ಮಾಡ್ಕೊಬಾರ್ದು ಕ್ಯಾಶ್ ಡೇಟಾನ ಮಾತ್ರ ನಾವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ನಂತರ ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ಅಲ್ಲಿ ಪರ್ಮಿಷನ್ಸ್ ಅಂತ ಇರುತ್ತೆ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಪರ್ಮಿಷನ್ಸ್ನ ಒಂದು ಸರಿ ರಿಮೂವ್ ಮಾಡಿಬಿಟ್ಟು ಮತ್ತೆ ಇನೇಬಲ್ ಮಾಡ್ಕೊಬೇಕಾಗುತ್ತೆ ಡಿಸೇಬಲ್ ಮಾಡಿಬಿಟ್ಟು ಇನೇಬಲ್ ಮಾಡ್ಕೊಬೇಕಾಗತ್ತೆ ಇನೇಬಲ್ ಮಾಡ್ಕೊಂಡು ನಂತರ ಮತ್ತೆಲ್ಲಿ ನೀವು ನಡಕಾಗತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ಅಲ್ಲಿ ನೀವು ನೋಡ್ತಾ ಡೇಟಾ ಯೂಸಿಂಗ್ ಡೀಟೇಲ್ಸ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಗೂಗಲ್ ಪೇ ಬ್ಯಾಕ್ಗ್ರೌಂಡ್ ಡೇಟಾನ ನೀವು ನಡಕ್ಕಾಗುತ್ತೆ ಅಂದರೆ ಆಫ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಬ್ಯಾಕ್ಗ್ರೌಂಡ್ ಅಂತ ಇರುತ್ತಲ್ಲ ಬ್ಯಾಕ್ಗ್ರೌಂಡ್ ಡೇಟಾ ಅದನ್ನು ಡಿಸೇಬಲ್ ಮಾಡಿ ಮತ್ತೆ ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ ಇನೇಬಲ್ ಮಾಡ್ಕೊಂಡು ನಂತರ ಒಂದ್ಸಲ ನೀವು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ಕೊಳ್ಬೇಕಾಗತ್ತೆ ಸ್ವಿಚ್ ಆನ್ ಮಾಡಿದ ನಂತರ ಗೂಗಲ್ ಪೇನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ ಗೂಗಲ್ ಪೇನ ನೀವು ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡಕಾಗುತ್ತೆ ನೀವು ಪೇ ಪಿನ್ನ ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ ಎಂಟರ್ ಮಾಡ್ಕೊಂಡು ನಂತರ ನೀವು ಯಾರಿಗೆ ಅಮೌಂಟ್ ಸೆಂಡ್ ಮಾಡಬೇಕು ಅನ್ಕೊಂಡಿರ್ತಾರೋ ಒಂದು ಚಾಟ್ನ ನೀವು ಏನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪೇ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಪೇ ಮೇಲೆ ನೀವು ಏನೋಕ್ಕಾಗುತ್ತೆ ಅಂತ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ತದೆ ಇಲ್ಲಿ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಅಮೌಂಟ್ನ ನೀವು ಏನಕ್ಕಾಗುತ್ತೆ ಅಂದರೆ ಎಂಟರ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡಿದೆ ಇಲ್ಲಿ ನಾನು ಒಂದು ರುಪಿನ ನಾನು ಎಂಟರ್ ಮಾಡ್ಕೊಂಡಿದ್ದೀನಿ ಎಂಟರ್ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ ನಂತರ ಅಲ್ಲಿ ಬ್ಯಾಂಕ್ಸ್ಗಳಿರುತ್ತೆ ನಿಮಗೆ ಆರೋ ಮಾರ್ಕ್ ಇರುತ್ತಲ್ಲ ಆ ಒಂದು ಆರೋ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಯಾವ ಒಂದು ಬ್ಯಾಂಕಿಂದ ಡೆಬಿಟ್ ಆಗಬೇಕು ಅಂದ್ಕೊಂಡಿರ್ತಾರೋ ಆ ಒಂದು ಬ್ಯಾಂಕ್ ನೀವು ಏನೋ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಾನು ಕೆನರಾ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪೇ ಅಂತ ಇರುತ್ತಲ್ಲ ಬೋಟಮಲ್ಲಿ ಪೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಲೊಕೇಶನ್ ಕೇಳಿದೆ ಲೊಕೇಶನ್ ಇನೇಬಲ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇನೇಬಲ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡಕ್ಕಾಗುತ್ತೆ ಅಂತಂದ್ರೆ ಯು ಪಿ ಐ ಕೋಡ್ನ ನೀವೇ ಅಂದರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ ಸಿಕ್ಸ್ ಡಿಜಿಟ್ ಆರು ಫೋರ್ ಡಿಜಿಟ್ ಇರುತ್ತೆ ಎಂಟರ್ ಮಾಡ್ಕೊಬೇಕಾಗತ್ತೆ ಎಂಟರ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಟಿಕ್ ಮಾರ್ಕ್ ಇರುತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ತ್ರೀ ಸೆಕೆಂಡ್ ವೆಯ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಏನಾಗಿದೆ ಅಂತಂದ್ರೆ ಈ ಒಂದು ಗೂಗಲ್ ಪೇಯಿಂದ ಬೇರೆ ಒಂದು ಗೂಗಲ್ ಪೇಗೆ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಆಗಿದೆ ಈ ರೀತಿ ನೀವು ನೋಡೋದಂದ್ರೆ ಪೇಮೆಂಟ್ ಎರರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬಹುದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಸ್ಕೊಡಿದ ಸಿಂಪಲ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗಾಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್